ಎಸ್ ಸಿ ಪಿ ಟಿ ಎಸ್ ಪಿ ಅಲ್ಲಿ ಎಸ್ ಸಿ ಪಿನೂ ಅಷ್ಟೇ, ಟಿ ಎಸ್ ಪಿ ಅಷ್ಟೇ, ನಾಟ್ ಮೋರ್ ದೆನ್ 50% ಖರ್ಚಾಗಿಲ್ಲ ಇನ್ನೂ 50%. ಫೆಬ್ರವರಿ ಮುಗಿಯಿತು, ನಾವು 39,000 crore ಇಟ್ಟಿದ್ದೇವೆ, ಖರ್ಚು ಎಷ್ಟಾಗುತ್ತೆ? ಅದರ ಅರ್ಥ ಏನು? ಅಲ್ಲ ಅಲ್ಲ, ಅಷ್ಟಕ್ಕೆ ಸಮಾಧಾನನ? ಅದಕ್ಕೆ ಸಮಾಧಾನ ಈ ವರ್ಷ ಖರ್ಚು ಆಗಲಿಲ್ಲ ಅಂತಲ್ಲ, ಈ ವರ್ಷ ಕ್ಯಾರಿ ಫಾರ್ವರ್ಡ್ ಆಗಿದೆ. ದಲಿತರ ಬಗ್ಗೆ ಮಾತಾಡ್ತಾರ, ಪೂರ್ಣ ಪ್ರಮಾಣ ಖರ್ಚು ಮಾಡಲಿಕ್ಕೆ ಆಗುದಿಲ್ಲ ಅವರಿಗೆ. ನಿಮ್ಮ ನಾಲ್ಕು ತೆಗೆದ್ರೆ ನಾಲ್ಕು ವರ್ಷ ಖರ್ಚು ಮಾಡಿದ್ರೆ ಅವ್ರು ಮಾತನ್ನು ಮುಗಿಸ್ಲಿ. ಆರ್ ಡಿ ಪಿ ಆರ್ 44% ಖರ್ಚಾಗಿತ್ತು, ಜಲಸಂಪನ್ಮೂಲ 53% ಖರ್ಚಾಗಿದೆ ಜಲಸಂಪನ್ಮೂಲ. ನೀವಿಲ್ಲಲ್ಲ, ಈಗ ನಮ್ಗೆ ನೀವೇ ಇದ್ದೀರಿ ಅಂತ ತಿಳ್ಕೊಂಡಿದ್ವಿ. ಅಲ್ಲಿ ಆಮೇಲೆ ಈಗ ಕೃಷಿ 52%, ಆಮೇಲೆ ಈಗ ಇದ್ದಿದ್ರಲ್ಲೇ ಸ್ವಲ್ಪ ನನಗನ್ನಿಸ್ತದೆ ಆರೋಗ್ಯ 58% ಆಗಿದೆ. ಹೋದ್ರವ್ರು ಎಲ್ಲ ಹೋದ್ರವ್ರು? ಉನ್ನತ ಶಿಕ್ಷಣ 60 ಆಗಿದೆ. ಆಮೇಲೆ ಮಾನ್ಯ ಸಭಾಧ್ಯಕ್ಷರೇ, ವೈದ್ಯಕೀಯ ಶಿಕ್ಷಣ 58%, ಬೃಹತ್ ಕೈಗಾರಿಕೆ 69%. ಅದೇನು ಹೆಂಗ್ ಮಾಡಿದ್ರೆ ನೋಡ್ಬೇಕಾಗತ್ತೆ. 69% ಮಾನ್ಯ ಸಭಾಧ್ಯಕ್ಷರೇ, ಪಿಡಬ್ಲ್ಯೂ ಡಿ 59%. ಈ ತರ ಮೇನ್ ಶಾಸಕರ ಅನುದಾನ ಬಂದೇ ಇಲ್ಲ. ಅದನ್ನ ಬರ್ತೀನಿ, ಅದಕ್ಕೆ ಬರ್ತೀನಿ, ಬರ್ತೀನಿ. ಮುಗಿಸಿದ್ರೆ ಸಾಕು. ಅಲ್ಲ ಸರ್, ಕಳಿಸ್ಕೊಡ್ರಿ, ಕೂತ್ಕೊಂಡಿದ್ದಾರೆ ಬೆಲ್ಲದವರು ಈಗ ರೆಡಿ. ಅಲ್ಲಲ್ಲ, ಮಾನ್ಯ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಇಲಾಖಾವಾರ ಹಂಚಿಕೆಯಲ್ಲಿಯೂ ಕೂಡ ಜಲಸಂಪನ್ಮೂಲ ಇಲಾಖೆ, ನಾವು 22-23 19 crore ಇಟ್ಟಿದ್ವಿ, 23-24 16 ಇಳಿಸಿದ್ರು, ಈ ಸತಿನೂ 14 ಇದ್ವಿ. ಜಲಸಂಪನ್ಮೂಲ ಹೆಚ್ಚಾಗಬೇಕು, 3,000 crore ಕಡಿಮೆ ಆಗಿದೆ, ಕಳೆದ ವರ್ಷಕ್ಕಿಂತ ಕಡಿಮೆ ಆಗಿದೆ, 15 ವರ್ಷಕ್ಕಿಂತ ಕಡಿಮೆ ಆಗಿದೆ. ಪಿ ಡಬ್ಲ್ಯೂ ಡಿ 12,000 crore ಇದ್ದಿದ್ದು ಇವತ್ತು ಅದು ಕೂಡ 9,600 crore ಬಂದಿದೆ. ಸಣ್ಣ ನೀರಾವರಿ 3,455 ಇದ್ದಿದ್ದು 2,344 ಕಮ್ಮಿ ಆಗಿದೆ. ಆರೋಗ್ಯ ಜಾಸ್ತಿ ಆಗಿದೆ, ನಾನು ಒಪ್ಕೊಳ್ತೇನೆ. ಕೃಷಿ ರೈತರದು 7,288 crore 2022-23, ಅದನ್ನು ಕಳೆದ ವರ್ಷ 3,900 ಇಳಿಸಿಬಿಟ್ಟಿದ್ರು, ಈ ಸತಿ 5,000 crore ಇದೆ. ಹೀಗೆ ಅಭಿವೃದ್ಧಿ ಆಗುವಂತಹ ಎಲ್ಲ ಇಲಾಖೆಗಳಲ್ಲಿ ಇವತ್ತು ಅನುದಾನ ಕೂಡ ಕಡಿಮೆ ಆಗಿತ್ತು. ಇನ್ನು ರಾಜ್ಯದ ಅಭಿವೃದ್ಧಿ ಹೆಂಗಾಗ್ತದೆ? ಇದರಲ್ಲೂ ಕೂಡ ಕೆಲವು ಇಲಾಖೆಗಳಲ್ಲಿ ಅತಿ ಹೆಚ್ಚು ಸ್ಯಾಲ್ರಿ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಇದೆ ಬೇಕಾದಷ್ಟು. ಈ ತರದ ರಾಜ್ಯದ ಹಣಕಾಸಿನ ನಿರ್ವಹಣೆ ಮಾಡಿದ್ರೆ ಹೆಂಗೆ ಮಾನ್ಯ ಸಭಾಧ್ಯಕ್ಷರೇ? ನಾನು ಒಂದೆರಡು ವಿಚಾರಗಳನ್ನ ಅಷ್ಟೇ ಹೇಳ್ತೀನಿ. ಮೊನ್ನೆದು ನಮ್ಮ MLAಗಳೆಲ್ಲರೂ MLA ಫಂಡ್ಗಳ ಬಗ್ಗೆ ಕೇಳ್ರಿ ಕೇಳ್ರಿ ಅಂತ. ತಮಗೂ ಗೊತ್ತಿದೆ 2 crore ಕೊಡ್ತಾರೆ, ಈಗ ರಿಲೀಸ್ ಆಗಿದ್ದು ಬರೀ 35 lakh ವರ್ಷ ಮುಗಿಯಕ್ಕೆ ಬಂತು. ನಮ್ಮ ಹಾವೇರಿ DC ಅಂತೂ ಬರೀ 35 lakh ಅಷ್ಟೇ ನಾನು ತಗೊಳ್ತೀನಿ, ಹೆಚ್ಚಿನ ತಗೊಳ್ಳಲ್ಲ ಅಂತ.